ಪ್ರಿಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ನಮ್ಮ ಪಠ್ಯಪುಸ್ತಕದ 16ನೇ ಪಾಠವಾದ ಶಂಕರಪ್ಪನ ಮನೆ ಎಂಬುವಂತಹ ಪಾಠವನ್ನು ಅಭ್ಯಾಸ ಮಾಡೋಣ ಮಕ್ಕಳೇ. ಈ ಪಾಠವನ್ನು ನಾನಿವತ್ತು ಓದ್ಕೊಡ್ತೀನಿ, ಯಾವ ರೀತಿ ಓದಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ನೀವು ಕೂಡ ಮನೆಯಲ್ಲಿ ಈ ಪಾಠವನ್ನು ಓದಲಿಕ್ಕೆ ಚೆನ್ನಾಗಿ ಅಭ್ಯಾಸ ಮಾಡಬೇಕು ಮಕ್ಕಳೇ. ಶಂಕರಪ್ಪನ ಮನೆ, ಇಲ್ಲಿ ಫುಲ್ ಸ್ಟಾಪ್ ಇದೆ ನೋಡಿ, ಶಂಕರಪ್ಪನ ಮನೆ. ಸಂಜೆಯ ಸಮಯ, ಅದು ಶಂಕರಪ್ಪನ ಮನೆ. ಸಂಜೆ ಸಮಯ, ಸಂಜೆ ಅಂದರೆ ಸಾಯಂಕಾಲ, ಈವ್ನಿಂಗ್. ಸಂಜೆಯ ಸಮಯ, ಟೈಮ್. ಮನೆಯ ಬಾಗಿಲ ಬಳಿ ವೀಣಾ ನಿಂತಿದ್ದಳು. ಆ ಸಂಜೆ ಹೊತ್ತಿಗೆ ಮನೆಯ ಡೋರ್ ಹತ್ರ, ಮೇನ್ ಡೋರ್ ಹತ್ರ ವೀಣಾ ನಿಂತಿರ್ತಾಳೆ. ಆಟವಾಡಲು ಅವಳು ಗೆಳೆಯರಿಗಾಗಿ ಕಾದಿದ್ದಳು. ಅವಳು ಆಟ ಆಡ್ಲಿಕ್ಕೆ ಹೋಗ್ಲಿಕ್ಕೆ ಅವಳು ತನ್ನ ಗೆಳೆಯರಿಗೋಸ್ಕರ, ಫ್ರೆಂಡ್ಗಳಿಗೋಸ್ಕರ, ಫ್ರೆಂಡ್ಸ್ಗೋಸ್ಕರ ಅವಳು ಕಾಯ್ತಾ ಇರ್ತಾಳೆ, ವೆಯ್ಟ್ ಮಾಡ್ತಾ ಇದ್ಲು. ಆಗ ಮಹಾದೇವ ಅವರು ಮನೆಗೆ ಬಂದರು. ಆ ಸಮಯದಲ್ಲಿ ಮಹಾದೇವ ಅವರು ಶಂಕರಪ್ಪನ ಮನೆಗೆ ಬರ್ತಾರೆ, ಅಂದರೆ ವೀಣಾಳ ಮನೆಗೆ ಬರ್ತಾರೆ. ಮಹಾದೇವ ಅವರನ್ನು ನೋಡಿದ ವೀಣಾ ಸಂತಸಗೊಂಡಳು. ಮಹಾದೇವ ಅವರು ಅವರನ್ನು ನೋಡಿದಂತಹ ವೀಣಾಗೆ ತುಂಬ ಖುಷಿಯಾಗುತ್ತೆ, ಹ್ಯಾಪಿಯಾಗುತ್ತೆ, ಸಂತಸಗೊಂಡಳು. ಬನ್ನಿ ಚಿಕ್ಕಪ್ಪ, ಬನ್ನಿ ಎಂದು ಮನೆಯೊಳಗೆ ಕರೆದುಕೊಂಡು ಹೋದಳು. ಅವಳು ಚಿಕ್ಕಪ್ಪನನ್ನು ಕಂಡು ಖುಷಿಯಾಗಿ ಬನ್ನಿ ಚಿಕ್ಕಪ್ಪ ಬನ್ನಿ ಅಂತೇಳಿ ಅವಳು ಮನೆಯೊಳಗಡೆ ಕರ್ಕೊಂಡು ಹೋಗ್ತಾಳೆ. ಕುಳಿತುಕೊಳ್ಳಲು ಹೇಳಿದಳು, ಹಾಗೆ ಚಿಕ್ಕಪ್ಪನನ್ನು ಕುಳಿತುಕೊಳ್ಳಲು ಹೇಳ್ತಾಳೆ. ಕುಡಿಯಲು ನೀರು ತಂದು ಕೊಟ್ಟಳು. ಅವಳು ಚಿಕ್ಕಪ್ಪನನ್ನು ಕುಳಿತುಕೊಳ್ಳಲಿಕ್ಕೆ ಹೇಳಿ ನಂತರ ಚಿಕ್ಕಪ್ಪನಿಗೆ ಕುಡಿಯಲು ನೀರನ್ನು ತಂದು ಕೊಡ್ತಾಳೆ. ಚಿಕ್ಕಪ್ಪ, ಚೆನ್ನಾಗಿದ್ದೀರಾ ಎಂದು ಪ್ರೀತಿಯಿಂದ ಮಾತನಾಡಿಸಿದಳು. ಅವಳು ನೀರು ತಂದು ಕೊಟ್ಟಮೇಲೆ ಚಿಕ್ಕಪ್ಪನನ್ನು ವಿಚಾರಿಸ್ತಾಳೆ, ಚಿಕ್ಕಪ್ಪ ನೀವು ಚೆನ್ನಾಗಿದ್ದೀರಾ ಅಂಥೇಳಿ ಪ್ರೀತಿಯಿಂದ ಮಾತನಾಡಿಸ್ತಾಳೆ. ನಾವು ಕೂಡ ಅಷ್ಟೇ ಅಲ್ವಾ, ಯಾರಾದರೂ ಮನೆಗೆ ಬಂದಾಗ, ಗೆಸ್ಟ್ಗಳು ಬಂದಾಗ ಇದೇ ರೀತಿ ನಾವೂ ಮಾತಾಡಿಸ್ತೀವಲ್ವಾ, ಅದೇ ರೀತಿ ಅವಳು ಕೂಡ ಮಾತಾಡಿಸ್ತಾಳೆ. ಚಿಕ್ಕಮ್ಮ ಮತ್ತು ತಮ್ಮನ ಆರೋಗ್ಯ ಹೇಗಿದೆ ಎಂದು ಕೇಳಿದಳು. ಅವಳು ಪುನಃ ಚಿಕ್ಕಪ್ಪನನ್ನು ಕೇಳ್ತಾಳೆ. ಹಾಗೆಯೇ ಚಿಕ್ಕಪ್ಪ, ಚಿಕ್ಕಮ್ಮ ಹಾಗೂ ತಮ್ಮನ ಆರೋಗ್ಯ ಹೇಗಿದೆ ಅವರನ್ನು ಕೂಡ ಅವಳು ವಿಚಾರಿಸ್ತಾಳೆ ಎಂದು ಕೇಳಿದಳು. ವೀಣಾಳ ಮಾತುಗಳನ್ನು ಕೇಳಿ ಚಿಕ್ಕಪ್ಪನಿಗೆ ಸಂತಸವಾಯಿತು. ವೀಣಾಳ ಈ ರೀತಿಯಾದಂತಹ ಮಾತುಗಳನ್ನು ಕೇಳಿ ಚಿಕ್ಕಪ್ಪನಿಗೆ ತುಂಬ ಸಂತೋಷವಾಗುತ್ತೆ. ಸಂತಸವಾಗುತ್ತೆ ಅಂದರೆ ಸಂತೋಷ, ಹ್ಯಾಪಿಯಾಗುತ್ತೆ. ಮಹಾದೇವ ಅವರು ಅಣ್ಣ ಶಂಕರಪ್ಪನವರನ್ನು ಗೃಹ ಪ್ರವೇಶಕ್ಕೆ ಆಮಂತ್ರಿಸಿದರು. ಮಹಾದೇವ ಅವರು ಶಂಕರಪ್ಪ ಅವರ ಅಣ್ಣ. ಮಹಾದೇವ ಅವರ ಅಣ್ಣ ಯಾರು? ಶಂಕರಪ್ಪ. ಅವರ ಅಣ್ಣನನ್ನು ಅವರ ಗೃಹ ಪ್ರವೇಶಕ್ಕೆ, ಮಹಾದೇವ ಅವರ ಗೃಹ ಪ್ರವೇಶ ಅಂದರೆ ಹೌಸ್ ವಾರ್ಮಿಂಗ್ ಸೆರೆಮನಿ ಇದೆಯಲ್ಲ, ಅದಕ್ಕೋಸ್ಕರ ಅವರನ್ನು ಇನ್ವೈಟ್ ಮಾಡಲಿಕ್ಕೆ ಅವರು ಬಂದಿದ್ದರು. ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಆನಂತರ ತಮ್ಮ ಮನೆಗೆ ಹೊರಡಲು ಸಿದ್ಧರಾದರು. ಒಂದು ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಆನಂತರ ಅವರು ತಮ್ಮ ಮನೆಗೆ ಹೊರಡಲು ರೆಡಿ ಆಗ್ತಾರೆ, ಸಿದ್ಧರಾಗ್ತಾರೆ. ವೀಣಾ ಚಿಕ್ಕಪ್ಪನಿಗೆ ನಮಸ್ಕಾರ ಮಾಡಿದಳು. ವೀಣಾ ಚಿಕ್ಕಪ್ಪ ಹೊರಟಾಗ ಅವರಿಗೆ ನಮಸ್ಕಾರ ಮಾಡ್ತಾಳೆ. ಇನ್ನೊಮ್ಮೆ ಬರುವಾಗ ಚಿಕ್ಕಮ್ಮನನ್ನು ತಮ್ಮನನ್ನು ಕರೆದುಕೊಂಡು ಬನ್ನಿ ಎಂದು ಹೇಳಲು ಮರೆಯಲಿಲ್ಲ. ಅವಳು ಚಿಕ್ಕಪ್ಪನಿಗೆ ಹೇಳ್ತಾಳೆ, ಇನ್ನೊಮ್ಮೆ ನೀವು ನಮ್ಮ ಮನೆಗೆ ಬರಬೇಕಾದ್ರೆ ಚಿಕ್ಕಮ್ಮನನ್ನು ಹಾಗೆಯೇ ತಮ್ಮನನ್ನು ಕೂಡ ಕರ್ಕೊಂಡು ಬನ್ನಿ ಅಂತ ಹೇಳಲು ಅವಳು ಮರೀಲಿಲ್ಲ, ಚಿಕ್ಕಪ್ಪನಿಗೆ ಹೇಳ್ತಾಳೆ. ನೋಡಿದ್ರಲ್ಲ ಮಕ್ಕಳೇ, ಎಷ್ಟು ಪುಟ್ಟ ಹುಡುಗಿ ಆದ್ರೂ ಕೂಡ ಮನೆಗೆ ಬಂದಂಥ ಅತಿಥಿಗಳನ್ನು, ಗೆಸ್ಟ್ಗಳನ್ನ ಯಾವ ರೀತಿ ನೋಡ್ಕೊಂಡ್ಳು ಅವಳು ಅಂತೇಳಿ ಅಲ್ವಾ. ನೀವು ಕೂಡ ಅಷ್ಟೇ, ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ಇದೇ ರೀತಿ ಅವರನ್ನು ನಾವು ಸತ್ಕರಿಸಬೇಕು, ಟ್ರೀಟ್ ಮಾಡಬೇಕು. ಅರ್ಥ ಆಯ್ತಲ್ಲ ಮಕ್ಕಳೇ? ಈ ಪಾಠವನ್ನು ನೀವು ಕೂಡ ಚೆನ್ನಾಗಿ ಓದಲಿಕ್ಕೆ ಅಭ್ಯಾಸ ಮಾಡಿ. ಧನ್ಯ ಮಕ್ಕಳೇ. ಇಲ್ಲಿ ನಾವೀಗ ಅಭ್ಯಾಸ ಚಟುವಟಿಕೆಯನ್ನು ನೋಡೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಯಾರನ್ನು ನೋಡಿ ವೀಣಾ ಸಂತಸಗೊಂಡಳು? ಮಹಾದೇವ ಅವರನ್ನು ನೋಡಿ ವೀಣಾ ಸಂತಸಗೊಂಡಳು. ನಂತರ ಎರಡನೇದು, ವೀಣಾ ಚಿಕ್ಕಪ್ಪನಿಗೆ ಕುಡಿಯಲು ಏನು ತಂದುಕೊಟ್ಟಳು? ವೀಣಾ ಚಿಕ್ಕಪ್ಪನಿಗೆ ಕುಡಿಯಲು ನೀರು ತಂದುಕೊಟ್ಟಳು. ಮೂರನೇ ಪ್ರಶ್ನೆ, ಯಾರ ಮಾತನ್ನು ಕೇಳಿ ಚಿಕ್ಕಪ್ಪನಿಗೆ ಸಂತಸವಾಯಿತು? ವೀಣಾಳ ಮಾತುಗಳನ್ನು ಕೇಳಿ ಚಿಕ್ಕಪ್ಪನಿಗೆ ಸಂತಸವಾಯಿತು. ನೆಕ್ಸ್ಟ್ ನಾಲ್ಕನೇದು, ವೀಣಾ ಯಾರನ್ನು ಕರೆದುಕೊಂಡು ಬನ್ನಿ ಎಂದು ಹೇಳುವುದನ್ನು ಮರೆಯಲಿಲ್ಲ. ವೀಣಾ ಚಿಕ್ಕಮ್ಮನನ್ನು ತಮ್ಮನನ್ನು ಕರೆದುಕೊಂಡು ಬನ್ನಿ ಎಂದು ಹೇಳುವುದನ್ನು ಮರೆಯಲಿಲ್ಲ. ಇಲ್ಲಿ ನನಗೆ ಪ್ಲೇಸ್ ಇಲ್ಲದ ಕಾರಣ ನಾನಿಲ್ಲಿ ಬರೆದಿದ್ದೇನೆ ಮಕ್ಕಳೇ.
ನಂತರ ಕ್ರಮ ಸಂಖ್ಯೆ ಅ ನೀಡಿರುವ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದರು ಕೇಳಿದರು ಎಂದು ಮಕ್ಕಳಿಗೆ ಕೇಳಿ ಉತ್ತರ ಪಡೆಯಿರಿ ಎಂದು ಬರೆಯಿರಿ ಇಲ್ಲಿ ಕೊಟ್ಟಿರುವಂತಹ ವಾಕ್ಯವನ್ನು ಯಾರು ಯಾರಿಗೆ ಹೇಳಿದರು ಎನ್ನುವುದನ್ನು ಬರೀಬೇಕು ಮಕ್ಕಳೇ ಮೊದಲನೇದು ಬನ್ನಿ ಚಿಕ್ಕಪ್ಪ ಬನ್ನಿ ಈ ಮಾತನ್ನು ಯಾರು ಹೇಳಿದರು ಈ ಮಾತನ್ನು ಯಾರು ಹೇಳಿದರು ಈ ಮಾತನ್ನು ವೀಣಾ ಹೇಳಿದಳು ನಂತರ ಯಾರನ್ನು ಕುರಿತು ಹೇಳಿದರು ಈ ಮಾತನ್ನು ಯಾರನ್ನು ಕುರಿತು ಹೇಳಿದರು ವೀಣಾ ಚಿಕ್ಕಪ್ಪನಿಗೆ ಹೇಳಿದಳು ಅಲ್ವಾ ನಂತರ ಕ್ರಮ ಸಂಖ್ಯೆ ಇ ಇಲ್ಲಿ ಕೊಟ್ಟಿರುವಂತಹ ಬಿಟ್ಟಿರುವ ಸ್ಥಳವನ್ನು ಕೊಟ್ಟಿರುವ ಪದಗಳನ್ನು ಆಯ್ದು ಇಲ್ಲಿ ಬರಿಬೇಕು ಮಕ್ಕಳೇ ಸರಿಯಾದ ಉತ್ತರವನ್ನು ಇಲ್ಲಿ ಬರಿಬೇಕು ಮೊದಲನೇದು ವೀಣಾ ಚಿಕ್ಕಪ್ಪನಿಗೆ ಕುಡಿಯಲು ಏನು ತಂದುಕೊಟ್ಟಳು ಇಲ್ಲಿ ಆಪ್ಷನ್ ಇದೆ ನೀರು ಹಾಲು ಕಾಫಿ ಏನು ತಂದುಕೊಡ್ತಾಳೆ ನೀರು ತಂದುಕೊಟ್ಟಳು ಎರಡನೇದು ಮಹಾದೇವ ಅವರು ಡ್ಯಾಶ್ ಶಂಕರಪ್ಪನವರನ್ನು ಗೃಹ ಪ್ರವೇಶಕ್ಕೆ ಆಹ್ವಾನಿಸಿದರು ಮಹಾದೇವ ಅವರು ಅಣ್ಣ ಇಲ್ಲಿದೆ ನೋಡಿ ಅಣ್ಣ ತಮ್ಮ ದೊಡ್ಡಪ್ಪ ಅಣ್ಣ ಶಂಕರಪ್ಪನವರನ್ನು ಗೃಹ ಪ್ರವೇಶಕ್ಕೆ ಆಹ್ವಾನಿಸಿದರು ಧನ್ಯವಾದಗಳು ಮಕ್ಕಳೇ